ಕೊಂಡಂತೆ ಆಗಿದ್ರೆ ಈ ಕುಟುಂಬ ಇವತ್ತು ಕುಟುಂಬ ಸಮೇತವಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿತ್ತು. ಆದರೆ ದುರ್ದೈವ ಇವತ್ತು ಕಣ್ಣೀರ ದೀಪಾವಳಿಗೆ ಈ ಕುಟುಂಬ ಸಾಕ್ಷಿ ಆಗ್ತಾ ಇದೆ. ಸೊ ನಿನ್ನೆ ವರ್ಧನ್ ಬೀಡಿ ಅಂಥೇಳಿ ಒಬ್ಬ ಬಾಲಕ ಮಾಂಜ್ರಾ ದಾರ ಕುತ್ತಿಗೆಗೆ ಕೊರೆದು ಸಾವನ್ನಪ್ಪಿರುವಂಥದ್ದು. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಅವರು ಪೋಷಕರಿದ್ದಾರೆ, ಏನಾಯಿತು ಅಂತ ಹೇಳಿ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಅಮ್ಮ, ನಿನ್ನೆ ಎಷ್ಟು ಗಂಟೆಗೆ ಹೋದ ನಿಮ್ಮ ಮಗ? 1 ಗಂಟೆಗೆ ಹೋದ್ರಿ. ಇಲ್ಲಿಲ್ಲ. ಏನು ಮಾಡಲಿಕ್ಕೆ ಅಂದರೆ, ಯಾವ ಕಾರಣಕ್ಕೆ ಹೋಗಿದ್ದು ಬೆಳಗಾವಿಗೆ? ಅರ್ವಿ ತಗೋತೇನಿ, ನಮ್ಮಮ್ಮ ಕಡೆ 2 ದಿನ ಇದ್ದು ಬರ್ತೇನೆ ಮಮ್ಮಿ, ಅಲ್ಲೇ ಇರ್ತೇನೆ 2 ದಿನ ಅಂದ. ಬ್ಯಾಡೋ, ಸಂಜೆ ಮುಂದೆ ಬಂದ್ಬಿಡು ಅರ್ವಿ ತಗೊಂಡ. ಹಬ್ಬ ಐತಿ, ಅರ್ವಿ ಹೊಸ ಅರ್ವಿ ಹಾಕೊಳಕ್ಕೆ ಅಂದಿ. ಅಲ್ಲೇ ಇರ್ತೇನೆ ಮಮ್ಮಿ ಅಂತ ಅಲ್ಲೇ ಹೇಳ್ದೆ ನನ್ನ ಮಗ. ಅಲ್ಲೇ ಹೇಳಲ್ಲ, ಅಯ್ಯೋ ಬೆಳಗಾವ್ ಬೆಳಗಾವ್ ಅಂತ ಅಲ್ಲೇ ಹೇಳ್ದ. ಯಪ್ಪ, ಅಲ್ಲೇ ಬರ್ತಿದ್ದಲ್ಲೋ ನಾವು, ಅಲ್ಲೇ ಇರ್ತಿದ್ದಲ್ಲೋ, ಅಲ್ಲೇ ಮನೆ ಮಾಡ್ತಿದ್ದಲ್ಲೋ, ಬಾಡಿಗೆ ಮನೆ ಇರ್ತಿದ್ದಲ್ಲೋ. ಯಪ್ಪ, ಬೆಳಗಾವಿಯಲ್ಲಿ ಯಾರಿರ್ತಾರೆ ಬೆಳಗಾವಿಯಲ್ಲಿ? ಮನೆಗೆ ಹೋಗ್ತೇನೆ ಅಂತಿದ್ರಿ ಬರೇ ನನ್ನ ತಾಯಿ ಮನೆಗೆ. ಸೂಟಿ ಬಂದ್ರೆ ನಮ್ಮ ಆ ಮನೆಗೆ ಯಾಕೆ ಕರ್ಕೊಂಡು ಹೋಗಾತಿಲ್ಲಿ ನನ್ನ? ನನ್ನ ಗಂಡ ಕಳಿಸ್ತಿದ್ರಿ ನನ್ನ, ಹೊಟ್ಟೆ ಬೈತಿರ್ಗಿಲ್ಲ, ನಿದ್ದಿನ ಇರಂಗಿಲ್ಲ ಅಂತ. ಸೂಟಿದ್ದೆ ನಾನು ಹೋಗ್ತೇನೆ ಅಂತಿರ್ಗಿಲ್ಲ, ಹೋಗು ಬಾ ಅಂತಿದ್ದ. ನನ್ನ ಕಳಿಸ್ತಿದ್ದ, ಅವನ ಸಂಬಂಧನ ಕಳಿಸ್ತಿದ್ದ ನನ್ನ. ದೀಪಾವಳಿಗೆ ಬಟ್ಟೆ ತಗೋಬೇಕು ಅಂತಾನೆ ಅಪ್ಪನ ಜೊತೆ ಹೋಗಿದ್ದು. ಅವರಪ್ಪ ಏನ್ ಕೆಲಸ ಮಾಡ್ತಾರೆ? ಸೀರೆ ಬಿಸ್ನೆಸ್ ಮಾಡ್ತಾರೆ. ಸೀರೆ ಹಚ್ಚಾಕಂತ ಹೋಗಿರು, ಆತು ಹತ್ತಿಸಿ ಅವಂಗು ಡ್ರೆಸ್ ತಂದು ತಗೊಂಬರ್ತೇನಂತಂದ್ರು. ಸೀರೆನು ಹಚ್ಚಿದಂಗ ಆತು ಡ್ರೆಸ್ ತರ್ತೇನಂತ ಹೋದ. ಹಂಗ ಬಂದ ನನ್ನ ಮಗನ ಬಿಟ್ಟ, ನನ್ನ ಮಗನ ಬಿಟ್ಟು ಬಂದ್ಬಿಟ್ಟ. ಅಯ್ಯೋ, ಮನೆಯೊಳಗೂ ಬರಲಿಲ್ಲ ನನ್ನ ಮಗ. ಏನು ಅರಿಯದ ಕಂದನನ್ನು ಕಳೆದುಕೊಂಡು ತಾಯಿ ರೋಧಿಸ್ತಾ ಇರುವಂಥದ್ದು. ಸೊ ನನ್ನ ಜೊತೆಗೆ ಅವರ ತಂದೆಯವರು ಕೂಡ ಆ ಬಾಲಕನ ಜೊತೆ ಇದ್ದರು, ಈಗ ನನ್ನ ಜೊತೆಗಿದ್ದಾರೆ. ಸೊ ನಾನು ಅವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಸರ್, 8 ಗಂಟೆಗೆ ಬರತ್ತಿದ್ರಿ ತಾವು ವಾಪಸ್ಸು ಮನೆಗೆ? 4:00 ಸರ್. 4:00 ಅಲ್ಲಿಂದ ಇಲ್ಲಿ ಬರತ್ತಿದ್ರು. ಫ್ರೂಟ್ ಮಾರ್ಕೆಟ್ ಹತ್ರ ಪೆಟ್ರೋಲ್ ಪಂಪ್ ಬಾಜು ಅಪೋಸಿಟ್ ದಾರ ಏನು ಬಿತ್ತು ಅದು ಕಾಣಿಲ್ಲ ಸರ್, ಕಾಣೋದು ಇಲ್ಲ. ಅದು ಹಂಗೆ ಸ್ಪೀಡ್ ಸ್ವಲ್ಪ ಗಾಡಿ 60 ಸ್ಪೀಡ್ ಇತ್ತು. ಆ ಸ್ಪೀಡ್ದಾಗ ಬರುವಾಗ ಇಲ್ಲೇನು ಹತ್ತದೆ ಪಪ್ಪ ಹಣ್ಣುಗಳು ಪೂರ್ತಿ ಕಟ್ಟಾಗಿಬಿಟ್ಟಿತ್ತು. ಅಟ್ಟು ಗಾಡಿನ ಸ್ಟಾಪ್ ಮಾಡಿ, ಗಾಡಿ ಸ್ಟಾಪ್ ಮಾಡಿ ಯಾರನ್ನೂ ಕರೆದ್ರೆ ಯಾರೂ ಬರಲಿಲ್ಲ. ಅಲ್ಲೇ ಕೈಯಾಗ ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಕೈಯಾಗ ತೊಗೊಂಡು ಕೈಯಾಗ ತೊಗೊಡ್ದು ಪೂರ್ತಿ. ಎಷ್ಟು ಜನ ಮಕ್ಕಳು ಸರ್ ನಿಮಗೆ? ಅಂದರೆ ನಿನ್ನೆ ನಾರ್ಮಲಾಗಿ ನೀವು ಹೋಗ್ತಿರ್ತೀರಿ ಬಿಸ್ನೆಸ್ಗೆ, ಅಂದರೆ ಆ ಬಟ್ಟೆ ತೊಗೊಂಬರ್ಬೇಕು ಅಂತಲೇ ನಿಮ್ಮ ಜೊತೆ ಬಂದಿದ್ದ? ಏನು ಬಟ್ಟೆ ತೊಗೊಂಬರ್ಬೇಕು ಅಂತ ಬಂದಿದ್ದ ಸರ್. ನೀವು ಮಾಮೂಲಾಗಿ ವಾರ ರವಿವಾರ ಸೀರೆ ಹಚ್ಚಕ್ಲಿಕ್ಕೆ ಹೋಗುತ್ತೇವೆ ರೀ. ಸರ್ಕಾರಕ್ಕೆ ಅಥವಾ ಪೊಲೀಸ್ ಇಲಾಖೆಗೆ ಏನಂತ ಆಗ್ರಹ ಮಾಡಿದ್ರಿ? ಯಾಕೆಂತಂದರೆ ಈ ಮಾಂಜ್ರಾ ದಾರ ಅನ್ನೋದು ಬಹಳ ಮಾರಕ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಏನು ಆಗ್ರಹ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ತಾವು ಈ ಕ್ಷಣದಲ್ಲಿ? ಇಲ್ಲ, ಇದನ್ನು ಯಾರು ಮಾರ್ತಾರಲ್ಲ ಅವ್ರನ್ನ ಹಿಡೀರಿ. ನಿನ್ನೂ ಪೊಲೀಸರು ಅವರು ಪ್ರಯತ್ನ ಪಟ್ಟು ಎಲ್ಲ ಹಿಡ್ಕೊಂಡು ನಾವು ಹೋಗಿದ್ರಲ್ಲ ಸಾಯಂಕಾಲ ಸ್ಪಾಟ್ ಇನ್ಸ್ಪೆಕ್ಷನ್ಕಂತ ಹೋಗಿದ್ರು. ಅವಾಗ ಎಲ್ಲ ಕಡೆಯಿಂದ ಕ್ಯಾಚ್ ಮಾಡ್ಕೊಂಬಂದು ಅದ್ದ ಮಾಡಿದಾರೆ ಗಾಡಿಯಾಗನ ಇದ್ದರು ಎಲ್ಲ. ಇದು ಒಂದು ಅವ್ರಿಗೆ ಕಂಡಿಲ್ಲ, ಅವ್ರು ಹುಡುಕಾಡೋ ಟೈಮ್ದಾಗ ಅದು ಇರಾಕಿಲ್ಲ. ಅವರು ಆದ್ರೂ ನಿನ್ನ ಸಾಯಂಕಾಲ ಆದರೂ ಅದು ಇದ್ರು ನೋಡಿದ್ರಿ. ನಾನು ಎಲ್ಲ ಗಾಡಿಯಾಗೆಲ್ಲ ಹಂಗೆ ಇದ್ರು, ಯಾರು ಗಾಳಿಪಟ ಹರಿಸತ್ತಿರಲ್ಲ, ಎಲ್ಲರೂ ನಡ್ಕೊಂಬಂದು ಎಲ್ಲರ ಕಡೆ ದಾರ ಕಸ್ಕೊಂಡು ಮನೆಯಾಗ ಅವ್ರ ಗಾಡಿ ಒಳಗೆ ಹಾಕೊಂಡ್ರಿ. ಈ ದಾರ ಒಂದು ಬ್ಯಾಂಡ್ ಮಾಡಿರಿ ಪೈಲ, ಇದನ್ನು ಯಾರು ಮಾರಾತಾರಲ್ಲ ಅದ್ರ ಅವ್ರನ್ನ ಪೈಲ ಜೈಲಿಗೆ ಹಾಕ್ರಿ. ಇದು ವರ್ಧನ್ ತಂದೆ ತಾಯಿಯ ಮಾತು. ಏನು ಅಂತಂದರೆ, ಸುಖ ಸುಮ್ಮನೆ ಒಂದು ಜೀವ ಬಲಿಯಾಯಿತು ಈ ಮಾಂಜ್ರಾ ಅನ್ನೋ ದಾರಕ್ಕೆ. ಸೊ ಆ ಮಾಂಜ್ರಾ ದಾರ ಯಾರು ತಯಾರು ಮಾಡ್ತಾರೆ, ಅದು ಎಲ್ಲಿಂದ ಮಾರ್ಕೆಟ್ಗೆ ಬರ್ತಾ ಇದೆ ಅನ್ನೋದನ್ನು ಮೊದಲು
ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಅವರನ್ನು ಹುಡುಕಬೇಕು, ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಆಗಬೇಕು ಅಂಥೇಳಿ ವರ್ಧನ್ ತಂದೆ ತಾಯಿ ಆಗ್ರಹವನ್ನು ಮಾಡ್ತಾರೆವಂಥದ್ದು. ನಾನು ಮಂಜುನಾಥ್ ಹುಡೇದ್, ವಿಸ್ತಾರ ನ್ಯೂಸ್, ಚಿಕ್ಕೋಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.